ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಬರ್ತಾ ಇದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ರಿಟೈರ್ಮೆಂಟ್ 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 ಸಾಲು ಸಾಲು ರಿಟೈರ್ಮೆಂಟ್ ಗಳು ಬರ್ತಾ ಇದೆ ಅಫಿಷಿಯಲ್ ಕನ್ಫರ್ಮೇಶನ್ ಮಾಡಿದರೆ ರವೀಂದ್ರ ಜಿಡ್ಡೇಜಾ ಅವರು ಇಟ್ಸ್ ಟೈಮ್ ಫಾರ್ ರಿಟೈರ್ಮೆಂಟ್ ಅಂತ ಆಫ್ಟರ್ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರು ಫಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು ಅದಾದ್ಮೇಲೆ ರೋಹಿತ್ ಶರ್ಮಾ ಅವರು ಟ್ರೋಫಿ ಎತ್ತಾದ್ಮೇಲೆ ಅನೌನ್ಸ್ಮೆಂಟ್ ಮಾಡಿದ್ರು ಇವಾಗ ನೋಡಿ ಇವತ್ತು ಅನೌನ್ಸ್ ಮಾಡಿದ್ರೆ ಅವನ ವಿಂಗ್ ನೋಡ್ ನಾನು ಅಫಿಷಿಯಲಿ ರಿಟೈರ್ ಆಗ್ತಾ ಇದೀನಿ ಟಿ ಟ್ವೆಂಟಿ ಫಾರ್ಮೆಟ್ ಇಂದ ಅಂತ ರವೀಂದ್ರ ಜಡೇಜಾ ಎಪ್ಪತ್ನಾಲ್ಕು ಮ್ಯಾಚ್ನ ಎಪ್ಪತ್ನಾಲ್ಕು ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ಸ್ನ ಆಡಿರುವಂಥ ರವೀಂದ್ರ ಜಡೇಜಾ ಅವ್ರ ಇವಾಗ ರಿಟೈರ್ ಆಗಿದ್ದಾರೆ ಅಂತ ಏನು ಹೆವಿ ಮಾಡಿಬಿಟ್ಟಿದ್ದಾರೆ ಅಂತಲ್ಲ ಒಟ್ನಲ್ಲಿ ಅವ್ರಿಗೆ ಸಿಕ್ಕಂಥ ಅವಕಾಶದಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ ಯಾಕಂದರೆ ಬ್ಯಾಟಿಂಗ್ ಹೊಡೆದಿರೋದು ಫೈವ್ ಹ್ ಪ್ಲಸ್ ರನ್ ಅವರು ಬರ್ತಾ ಇದ್ದಾರೆ ನಂಬರ್ ಸೆವೆನ್ ನಂಬರ್ ಏಟ್ ಆ ಥರ ಇನ್ಫ್ಯಾಕ್ಟ್ ಕೆಳಗಡೆ ಎಲ್ಲ ಇನ್ನೂ ಸಿಕ್ಕಾಪಟ್ಟೆ ಕೆಳಗಡೆ ಎಲ್ಲ ಬಂದಿದ್ದಾರೆ ಸೊ ಅವ್ರ ಆ ಸ್ಥಾನದಲ್ಲಿ ಬಂದ್ಬಿಟ್ಟು ಐನೂರು ರನ್ ಪಡ್ತೀನಿ ಅಂದ್ರೆ ಒಂಥರ ಗ್ರೇಟ್ ಅಂತ ಹೇಳಬೇಕು ಯಾಕಂದ್ರೆ ನಂಬರ್ ಸೆವೆನಲ್ಲಿ ನಂಬರ್ ಏಯ್ಟೆಲ್ಲ ಬಂದ್ಬಿಟ್ಟು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ಸುಮ್ಮನೆ ಮಾತಂತೂ ಅಲ್ಲಿ ಅಲ್ಲ ಬೌಲಿಂಗಲ್ಲಿ ಐವತ್ನಾಲ್ಕ ವಿಕೆಟ್ ಎಪ್ಪತ್ನಾಲ್ಕು ಮ್ಯಾಚಲ್ಲಿ ಐವತ್ನಾಲ್ಕು ವಿಕೆಟ್ನ ತೆಗೆದರೆ ಸೊ ಅವ್ರ ಸ್ಟ್ಯಾಟ್ಸು ಅದು ಇದು ಎಲ್ಲ ಏನು ಬೇಕಾಗಿಲ್ಲ ಲೆಜೆಂಡ್ರಿ ಪ್ಲೇಯರು ಗೊತ್ತಿರೋದೇ ನಮ್ಮ ಹೌದು ಈ ಟೂರ್ನಮೆಂಟಲ್ಲಿ ಅಲ್ಲಿ ಏನೋ ಅಂಥ ಬಿಗ್ ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಅವ್ರಿಗೆ ಸಿಕ್ಕಂಥ ಅವಕಾಶ ಚಿಕ್ಕ ಚಿಕ್ಕ ಇಂಪ್ಯಾಕ್ಟ್ಗಳಂತೂ ಮಾಡಿದ್ರೆ ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಅಷ್ಟೊಂದು ಮಾಡದೇ ಇರ್ಬೋದು ಬಟ್ ಬ್ಯಾಟಿಂಗ್ ಚಿಕ್ಕ ಚಿಕ್ಕ ಇಂಪ್ಯಾಕ್ಟ್ಗಳಂತೂ ಖಂಡಿತ ಮಾಡಿದರೆ ಗೆಲುವಲ್ಲಿ ಅವ್ರದ್ದು ಕೂಡ ಒಂದು ಅಳಿಲು ಸೇಸ್ಟ್ ಕಾಂಟ್ರಿಬ್ಯೂಷನ್ ಅಂತೂ ಖಂಡಿತ ಇದ್ದೇ ಇದೆ ವರ್ಲ್ಡ್ ಕಪ್ ಗೆಲುವಲ್ಲಿ ಸೊ ಆನ್ ಅ ವಿನ್ನಿಂಗ್ ನಾಟ್ ನನಗೆ ನನಗೆ ಇದ್ದಿದ್ದನೇ ಒಂದು ಡ್ರೀಮು ಅಂದರೆ ನನಗಲ್ಲ ರವೀಂದ್ರ ಜಡೇಜಾ ಅವ್ರು ಹಾಕೊಂಡಿರುವಂಥ ಪೋಸ್ಟು ಅಫಿಷಿಯಲ್ ಕನ್ಫರ್ಮೇಷನ್ ಮಾಡ್ತಾ ಇದ್ದಂಗೆ ನನಗೆ ವರ್ಲ್ಡ್ ಕಪ್ನ ಗೆಲ್ಲದೆ ಒಂದು ಡ್ರೀಮ್ ಆಗಿತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಇನ್ನು ಗೆದ್ದಾಯಿತು ಅಂದಮೇಲೆ ನಾನು ಈ ಫಾರ್ಮೆಟ್ನ ಆಡಿ ಅರ್ಥ ಇಲ್ಲ ಅನ್ನೋ ಥರ ಅಲ್ಲ ಯಂಗ್ಸ್ಟರ್ಸ್ಗೆ ಆಪರ್ಚುನಿಟಿ ಕೊಡಬೇಕು ಅನ್ನೋ ಒಂದು ಕಾರಣದಿಂದ ನಾನು ಅಫಿಷಿಯಲಿ ರಿಟೈರ್ ಆಗ್ತಾ ಇದ್ದೀನಿ ಅಂತ ಒಂದು ಅನೌನ್ಸ್ಮೆಂಟ್ ನಾವು ಮಾಡ್ತಾರೆ ಆಫ್ಟರ್ ರೋಹಿತ್ ಸಾರಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಯಂಗ್ಸ್ಟರ್ ಆಪರ್ಚುನಿಟಿ ಕೊಡಬೇಕು ಅಂತ ನೆಕ್ಸ್ಟ್ ಜನರೇಷನ್ ತೊಗೊಂಡೋಗುತ್ತೆ ಹೋಗುತ್ತೆ ಅಂತ ಹೇಳಿದ್ರೆ ಇನ್ಮೇಲೆ ಅವ್ರು ಹೇಳ್ತಾ ಇದ್ದಾರೆ ರೋಹಿತ್ ಶರ್ಮಾ ಪಠಾರ ನನಗೆ ಬ್ಯಾಕ್ ಟು ಬ್ಯಾಕ್ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದು ಸೊ ಇವರು ಇವತ್ತು ಅಫಿಷಿಯಲ್ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಒಂಥರ ಇವರ ಡಿಸಿಷನ್ ಇದೆ ವಿರಾಟ್ ಕೊಹ್ಲಿ ಅವರ ಡಿಸಿಷನ್ ಆಗಿರ್ಬೋದು ಜೊತೆಗೆ ರೋಹಿತ್ ಶರ್ಮಾ ಅವರ ಡಿಸಿಷನ್ ಆಗಿರ್ಬೋದು ಸೊ ಇವರ ಡಿಸಿಷನ್ ಮೇಲೆ ಇವ್ರದ್ದು ಡಿಪೆಂಡೆಂಟ್ ಆಗಿತ್ತು ಅಂತ ಕಾಣಿಸುತ್ತೆ ಯಾಕೆಂದರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ರಿಟೈರ್ ಆಗಿಲ್ಲ ಅಂತಂದರೆ ರವೀಂದ್ರ ಜಡೇಜಾ ಕೂಡ ಪ್ರಾಬ್ಲಿ ಅವರು ಕೂಡ ರಿಟೈರ್ ಆಗ್ತಾ ಇರಲಿಲ್ಲ ಮೇನು ಇಂಟರ್ನ್ಯಾಷನಲ್ ಫಾರ್ಮೇಟಿಂದ ಅಂತ ಅನ್ನಿಸ್ತು ನನಗೇನು ಅನ್ನಿಸ್ತಾ ಇದೆ ಮ್ಯಾಚ್ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರು ಕನ್ಫರ್ಮ್ ಮಾಡೋಲ್ಲ ಅವಾಗಲೂ ಇವರು ಕನ್ಫರ್ಮ್ ಮಾಡಿ ಇನ್ನೂ ಬೆಂಕಿ ಆಗಿರೋದು ಒಟ್ನಲ್ಲಿ ಇವಾಗಲೂ ಚೆನ್ನಾಗೇನೆ ಇದೆ ಇವಾಗ ವಿರಾಟ್ ಕೊಹ್ಲಿ ಅವರು ಆಲ್ಮೋಸ್ಟ್ ಮೂವತ್ತೈದು ವರ್ಷ ಏಜು ಸೇಮ್ ಸೇಮ್ ಏಜಲ್ಲಿ ಆಡ್ಕೊಂಡು ರವೀಂದ್ರ ಜಡೇಜಾ ಮತ್ತು ವಿರಾಟ್ ಕೊಹ್ಲಿ ಅಂಡರ್ ನೈಂಟೀನ್ ಅಲ್ಲಿಂದನೂ ಕೂಡ ಒಟ್ಟಿಗೆ ಒಟ್ಟಿಗೆ ಆಡ್ಕೊಂಡ್ಬಂದಂಥವ್ರು ಸೊ ಒಂದು ಮೂ ಒಟ್ಟಿಗೆ ಮಾಡಿದ್ದಾರೆ ಅಂತಂದರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಜೊತೆಗೆ ಲೆಜೆಂಡ್ರಿ ಜಡೇಜ ಅವರು ಸೊ ಮೂರು ಜನ ಲೆಜೆಂಡ್ಸ್ಗಳು ಒಟ್ಟಿಗೆ ರಿಟೈರ್ ಆಗ್ತಿದ್ದಾರೆ ಅಂತಂದರೆ ಇದೊಂಥರ ಫೀಲ್ಸ್ ಒಂಥರ ಎರ ಎಂಡ್ ಆಗ್ತಿದ್ದೆಲ್ಲ ಗುರು ಅಂತ ಅನಿಸುತ್ತೆ ಬಟ್ ಏನೋ ಮಾಡೋಕ್ಕಾಗಲ್ಲ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು ಯಾವುದೇ ಲೆವೆನ್ ನೋಡಿದಾಗ ನೀವು ಒಂಥರ ಒಂದು ಬೆಂಕಿ ಸೀರೀಸ್ ಬಂದಾಗ ಟಿ ಟ್ವೆಂಟಿ ಸೀರೀಸ್ ಅಂತ ಬಂದಾಗ ಬಟ್ ರೀಸೆಂಟಾಗಿ ಒಂದು ವರ್ಷದಿಂದ ಅವ್ರು ಆಡ್ತಾ ಇರಲಿಲ್ಲ ಬಟ್ ಒಂದು ವರ್ಷಕ್ಕಿಂತ ಹಿಂದೆ ಹೆಂಗಿತ್ತು ಅಂತಂದರೆ ಯಾವುದೇ ಒಂದು ಸೀರೀಸ್ ಬಿಗ್ ಬಿಗ್ ಸೀರೀಸ್ ಅನೌನ್ಸ್ ಆದಾಗ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅಂಡ್ ಜಡೇಜಾ ಸೊ ಈ ಹೆಸರು ಎಲ್ಲ ಸೀರೀಸ್ಗಳಲ್ಲೂ ನೋಡೋಕ್ಕೆ ಸಿಗ್ತಾ ಇತ್ತು ಬಟ್ ಇವಾಗ ಸೀರೀಸ್ ಅನೌನ್ಸ್ ಆಗುತ್ತೆ ಇವಾಗ ಇವ್ರ ಮೂರು ಜನದ ಹೆಸರೇ ಒಂಥರ ಪಕ್ಕಾ ಶ್ಯೋರ್ ಶಾರ್ಟ್ ಪಕ್ಕಾ ಶ್ಯೋರ್ ಶಾರ್ಟ್ ಇದ್ದಂಥ ಪ್ಲೇಯರ್ಸ್ಗಳು ಲೆವೆನಲ್ಲಿ ಇಲ್ಲ ಅಂತಂದರೆ ಲೆವೆನ್ ಇಲ್ಲ ಇನ್ಫ್ಯಾಕ್ಟ್ ಸ್ಕ್ವಾಡಲ್ಲೇ ಇರಲ್ಲ ಅಂತಂದ್ರೆ ಥರ ಆದರೆ ಥರ ಆಗಿದೆ ಆಲ್ರೆಡಿ ಇವಾಗ ಸೊ ಬೇಜಾರಾಗುತ್ತೆ ಫೀಲ್ ಸ್ಯಾಡ್ ನನಗೆ ಯಾಕೋ ಹೋಗೋ ಥರ ಬೇಜಾರಾಗ್ತಿದೆ ಜಡೇಜಾ ಅವರು ರಿಟೈರ್ ಆಗೋಗ್ಬಿಟ್ರಿ ಇವಾಗ ಎಲ್ಲರೂ ಪಟ 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 ಅಂತ ರಿಟೈರ್ಮೆಂಟ್ಸ್ಗಳ ಸಾಲ ಬರ್ತಾ ಇದೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಏನು ಅನ್ನಿಸ್ತಿದೆ ಮಗ ಈ ಮೂರು ಜನ ಲೆಜೆಂಡ್ರಿ ಪ್ಲೇರ್ಸ್ಗಳು ರಿಟೈರ್ ಆಗಿರೋದು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ರಿಟೈರ್ಮೆಂಟ್ಸ್ಗಳು ಎಕ್ಸ್ಪೆಕ್ಟೆಡ್ ಏನು ಇರಲಿಲ್ಲ ಈ ಮೂರು ಜನ ರಿಟೈರ್ ಆಗ್ತಾರೆ ಅಂತ ಕೂಡ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಯಾಕಂದರೆ ರೋಹಿತ್ ಶರ್ಮಾ ಎಲ್ಲಾರ್ಗೂ ಕೂಡ ಅಷ್ಟೇ ರೋಹಿತ್ ಶರ್ಮಾ ರಿಟೈರ್ ಆಗ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಸ್ವಲ್ಪ ಇತ್ತು ಬಟ್ ಅವರು ಎಲ್ಲ ಫಾರ್ಮೇಟ್ಗೂ ಒಂದೇ ಸಲ ರಿಟೈರ್ಮೆಂಟ್ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಇವಾಗಿನ ರಿಟೈರ್ಮೆಂಟ್ ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಒಂದೇ ಒಂದು ಫಾರ್ಮೇಟಿಗೆ ರಿಟೈರ್ಮೆಂಟ್ನ ಕೊಡೋದಿದ್ದೆಲ್ಲ ಇದೊಂಥರ ಅದೇನೋ ಹೇಳ್ತಾರಲ್ಲ ಒಂದು ಸಿಕ್ಕದ ಮೇಲೆ ಅದನ್ನು ಬಿಟ್ಬಿಡ್ಬೇಕಂತೆ ಅದನ್ನು ಬಿಟ್ಟಿದ್ದಾರೆ ಅಷ್ಟೇ ಇವಾಗ ತಿರ್ಗಾ ಅದನ್ನ ಕೆತ್ಕೊಂಡು ಕೂತ್ಕೊತೀವಿ ಕೆತ್ಕೊಂಡು ಕೂತ್ಕೊತೀವಿ ಅಂತಂದರೆ ಅದು ಸಿಗೋದಿಲ್ಲ ಸೊ ಆವಾಗ ಸಿಗದೇ ಇರೋಂಥ ಟೈಮಲ್ಲಿ ರಿಟೈರ್ ಆಗೋದ್ಕಿಂತ ಇವಾಗ ಸಿಕ್ಕಿರೋಂಥ ಟೈಮಲ್ಲೇ ರಿಟೈರ್ ಆಗಿಬಿಡೋಣ ನಾನು ಆ ಥರ ಯೋಚನೆ ಮಾಡಿದರೆ ಈ ಮೂರು ಜನ ಲೆಜೆಂಡ್ರಿ ಪ್ಲೇಯರ್ಸ್ಗಳು ಸೊ ಇದು ಅವರ ಡಿಸಿಷನನ್ನು ನಾವು ರೆಸ್ಪೆಕ್ಟ್ ಮಾಡಲೇಬೇಕು ಅವನೇ ವಿನ್ನಿಂಗ್ ನೋಟು ಅವನೇ ಟ್ರೋಫಿ ನೋಟು ಟ್ರೋಫಿ ಎತ್ಕೊಂಡು ಅಜ್ಜಿ ನಾವು ರಿಟೈರ್ ಆಗ್ತಿದ್ದೀವಿ ಗುರು ಅಂತ ಇದನ್ನ ಸ್ಟ್ಯಾಂಪ್ ನೋಡಿದು ಸೀಲ್ ಹೊಡೆಯೋದು ಹೆಂಗಿದೆ ಸೋತ್ ಬಿಟ್ಟು ಬಂದ್ಬಿಟ್ಟು ಸೀಲ್ ಹೊಡೆಯೋದು ಏನು ಹಿಂಗಿದೆ ಸೊ ಇದಂತೂ ಮೆಚ್ಕಂಡ್ಲೇಬೇಕು ಈ ಮೂರು ಜನ ಲೆಜೆಂಟ್ರಿ ಪ್ಲೇಸ್ ರಿಟೈರ್ ಆಗಿದ್ದಾರೆ ಆಕ್ಸೆಪ್ಟ್ ಮಾಡ್ಕೊಂಡ್ಲೇಬೇಕು ಸಿಗಾ ಮುಂದಿನ ಬಿಡದಲ್ಲಿ ನಿಮ್ಗೆ ಏನಿಸ್ತೇನೆ ಕಾಮೆಂಟ್ ಹಾಕಿ ಬಾಬಾ